ಭಾರತ ದೇಶದಲ್ಲಿ ಎಷ್ಟೋ ರಾಜರ ದೊಡ್ಡ ದೊಡ್ಡ ರಾಜ್ಯಗಳು ಇದ್ರೂ ಶಿವಾಜಿನ ಮಾತ್ರ ದೇವರು ತರ ನೋಡ್ತಾ ಇದ್ರು. 16 ವರ್ಷದಲ್ಲೇ ಕತ್ತಿ ಹಿಡಿದು ಯುದ್ಧ ಮಾಡಿರೋ ಯೋಧ. ರಾಜ್ಯದಲ್ಲಿ ಯಾರಿಗೂ ಕಷ್ಟ ಬರ್ದಂಗೆ ಶತ್ರುವಿನ ಮಹಿಳೆಯರನ್ನು ಕೂಡ ಅಮ್ಮನ ತರ ಪೂಜೆ ಮಾಡೋ ಮಹಾನ್ ವ್ಯಕ್ತಿ. ಸಣ್ಣ ವಯಸ್ಸಿನಲ್ಲೇ ದೊಡ್ಡ ದೊಡ್ಡ ರಾಜ್ಯಗಳನ್ನ ಗೆದ್ದು ಮೊಘಲ್ ರಾಜ್ಯದಿಂದ ಹಿಂದೂ ಮತ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿನ ಕಾಪಾಡಿರೋ ಧೀರ. ಈಗ ಕರ್ನಾಟಕ ಇನ್ನ ದಕ್ಷಿಣ ಭಾರತ ದೇಶದಲ್ಲಿ ಹಿಂದೂ ದೇವಾಲಯಗಳು ಇರೋದಕ್ಕೆ ಮೇನ್ ಕಾರಣ ಛತ್ರಪತಿ ಶಿವಾಜಿ ಮಹಾರಾಜ. ಈ ಹೆಸರು ಕೇಳ್ತಿದ್ರೇನೆ ಮೈಯಲ್ಲಿರೋ ಕೂದಲು ಎದ್ದು ನಿಂತ್ಕೊಂತವೆ. ಈ ವಿಡಿಯೋದಲ್ಲಿ ಶಿವಾಜಿ ಬಗ್ಗೆ ಅವರು ಹಿಂದೂ ಮತಕ್ಕೆ ಮಾಡಿರೋ ಸಾಹಸ ಬಗ್ಗೆ ಡೀಟೇಲ್ಡ್ ಆಗಿ ನೋಡೋಣ ಬನ್ನಿ. ಶಿವಾಜಿ 1630 ಫೆಬ್ರವರಿ 19 ಮಹಾರಾಷ್ಟ್ರ ಪುಣೆ ಹತ್ರ ಇರೋ ಶಿವನೇರಿ ಕೋಟೆಯಲ್ಲಿ ಶಾಹಾಜಿ ಜಿಜಿಯಾಬಾಯಿ ಅನ್ನೋ ದಂಪತಿಯರಿಗೆ ಹುಡ್ತಾರೆ. ಶಿವಾಜಿ ತಾಯಿಯಾದ ಜಿಜಿಯಾಬಾಯಿ ಯಾರಾದರೂ ಹಿಂದೂ ಮತ ಹಿಂದೂ ದೇವಾಲಯಗಳ ಬಗ್ಗೆ ಕೇವಲವಾಗಿ ಮಾತಾಡಿದರೆ ಅವ್ರನ್ನ ಎದುರಾಕೊಂತಾ ಇದ್ರು. ಇನ್ನು ಶಿವಾಜಿ ತಂದೆ ಶಾಹಾಜಿ ನಿಜಾಮ್ ಜೊತೆ ಯುದ್ಧ ಮಾಡಿ ಗೆದ್ದಿರ ಪ್ರಾಂತನ ಅವರ ಸಾಮ್ರಾಜ್ಯವಾಗಿ ಮಾಡ್ಕೋಬೇಕಂತ ಪ್ರಯತ್ನ ಮಾಡ್ತಾ ಇದ್ರು. ಅದನ್ನ ಮೊಘಲ್ ಸಾಮ್ರಾಜ್ಯದವರು ಶಾಹಾಜಿನ ಮೋಸದಿಂದ ಸೋಲಿಸಿ ಆ ರಾಜ್ಯನ ತಗೊಂತಾರೆ. ಅದರಿಂದ ಮೊಘಲ್ ರಾಜನತಗೆ ಒಂದು ಒಪ್ಪಂದ ಮಾಡ್ಕೊಂಡು ಬೆಂಗಳೂರಿನಲ್ಲಿ ಸಾಮ್ರಾಜ್ಯನ ಏರ್ಪಾಟು ಮಾಡ್ಕೋಬೇಕಂತ ಶಿವಾಜಿ ತಂದೆ ಹೋಗ್ತಾರೆ. ಅದರಿಂದ ಶಿವಾಜಿನ ನೋಡ್ಕೊಂಬುದಕ್ಕೆ ಜಿಜಿಯಾಬಾಯಿ ಪುಣೆಯಲ್ಲಿ ಇರಬೇಕಾಗುತ್ತೆ. ಶಿವಾಜಿಗೆ ಸಣ್ಣ ವಯಸ್ಸಿಗೆ ಒಳ್ಳೊಳ್ಳೆ ಬುದ್ಧಿಗಳು ಭಾರತ ರಾಮಾಯಣ ಇಂಥ ಒಳ್ಳೊಳ್ಳೆ ಗ್ರಂಥಗಳ ಬಗ್ಗೆ ಹೇಳ್ಕೊಡುತ್ತೆ. ಹಂಗೆ ಹಿಂದೂ ಮತ ಹಿಂದೂ ಧರ್ಮಗಳ ಬಗ್ಗೆ ಮಹಿಳೆಯರನ್ನ ಗೌರವಿಸಬೇಕಂತ ಅವರ ತಾಯಿಯಿಂದ ಶಿವಾಜಿ ಕಲ್ಕೊಂತಾರೆ. ಶಿವಾಜಿ ಸಣ್ಣ ವಯಸ್ಸಿನಲ್ಲೇ ಅವರ ತಂದೆ ಸೋಲಿನ ಕಾರಣಗಳ ಬಗ್ಗೆ ಪೂರ್ತಿಯಾಗಿ ವಿಶ್ಲೇಷಣೆ ಮಾಡಿ ಯುದ್ಧಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂತಾರೆ. ಅದೇ ಟೈಮಲ್ಲಿ ಮೊಘಲ್ ಸಾಮ್ರಾಜ್ಯ ಮತ್ತು ಮುಸ್ಲಿಂ ರಾಜರು ಕಲಿತು ಹಿಂದೂ ದೇವಾಲಯಗಳನ್ನ ಧ್ವಂಸ ಮಾಡಿ ಹಿಂದೂ ಜನರನ್ನ ಮತ ಮಾರ್ಪಿಡಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದನ್ನ ನೋಡಿರೋ ಶಿವಾಜಿ ತಾಯಿ ಜಿಜಿಯಾಬಾಯಿ ಶಿವಾಜಿಗೆ ಅವ್ರನ್ನ ಎದುರಾಕೆಂತ ಆದೇಶ ನೀಡುತ್ತೆ. ಬರೀ 17 ವಯಸ್ಸಿನಲ್ಲೇ ಶಿವಾಜಿ ಯುದ್ಧ ಮಾಡಿ ಬಿಜಾಪುರ್ ಕೋಟೆಯನ್ನ ಸ್ವಂತ ಮಾಡ್ಕೊಂತಾರೆ. ಇನ್ನು 3 ವರ್ಷದಲ್ಲೇ ರಾಜ್ಗಢ್ ಅಂತ ದೊಡ್ಡ ದೊಡ್ಡ ರಾಜ್ಯಗಳನ್ನ ಕೂಡ ಸೋಲಿಸಿ ಪುಣೆ ಪ್ರಾಂತನೆಲ್ಲ ಅವರ ವಶಕ್ಕೆ ತಗೊಂತಾರೆ. ಅವಾಗಿಂದ ಶಿವಾಜಿ ಆರ್ಭಟ ಶುರು ಆಗುತ್ತೆ. ಶಿವಾಜಿ ಗೆಲುವನ್ನು ನೋಡಿರೋ ಮುಸ್ಲಿಂ ರಾಜರು ಮತ್ತು ಆದಿಲ್ ಶಾ ಮೋಸದಿಂದ ಬೆಂಗಳೂರಿನಲ್ಲಿ ಇರೋ ಶಿವಾಜಿ ಅವರ ತಂದೆನ ಬಂದಿ ಮಾಡ್ತಾರೆ. ಅದರಿಂದ ಶಿವಾಜಿ ಮತ್ತು ಅವರ ಅಣ್ಣ ಆದ ಶಂಭಾಜಿ ಆದಿಲ್ ಶಾ ಜೊತೆ ಯುದ್ಧ ಮಾಡಿ ಅವರ ತಂದೆನ ಬಿಡುಗಡೆ ಮಾಡ್ತಾರೆ. ಆಗ ಆದಿಲ್ ಶಾ ಯುದ್ಧ ಭಯಂಕರ ಆಗಿ ಹೆಸರುವಾಸಿಯಾದ ಅಫ್ಜಲ್ ಖಾನ್ ಜೊತೆ ಕೈ ಜೋಡಿಸಿ ಶಿವಾಜಿನ ಸಾಯಿಸ್ಬೇಕಂತ ಡಿಸೈಡ್ ಮಾಡ್ತಾರೆ. ಅವಾಗ ಶಿವಾಜಿ ಯುದ್ಧ ಸಾಮರ್ಥ್ಯ ವೀಕ್ನೆಸ್ನ ಎಲ್ಲ ತಿಳ್ಕೊಂಡು ಯುದ್ಧ ಮಾಡೋಕ್ಕೆ ಬರಲಿ ಅಂತ ಶಿವಾಜಿ ಮನೆ ದೇವರು ಆದ ಭವಾನಿ ದೇವಿ ಗುಡಿನ ಬೆಳೆಸಾಕ್ತಾರೆ. ಅದು ಶಿವಾಜಿಗೆ ಗೊತ್ತಾಗಿ ಇದು ಬೇಕು ಅಂತ ಮಾಡ್ತಾ ಇರೋದು ಅಂತ ನಾನು ಈಗ ಯುದ್ಧ ಮಾಡೋದಕ್ಕೆ ರೆಡಿಯಾಗಿಲ್ಲ, ಚರ್ಚೆ ಮಾಡೋಣ ಬಾ ಅಂತ ಕರೀತಾರೆ. ಆ ಚರ್ಚೆ ನಡಿಬೇಕಾದ್ರೆ ಅಫ್ಜಲ್ ಖಾನ್ ಶಿವಾಜಿನ ಸಾಯಿಸ್ಬೇಕಂತ ಒಂದು ಕತ್ತಿ ತಂದಿರ್ತಾನೆ. ಅದು ಶಿವಾಜಿಗೆ ಗೊತ್ತಾಗುತ್ತೆ. ಅವಾಗ ಅಫ್ಜಲ್ ಖಾನ್ ತಲೆನ ಒಂದೇ ಪಟ್ಟು ಕಡಿದು ಹಾಕ್ತಾರೆ. ಅದರಿಂದ ಶಿವಾಜಿ ಮಹಾರಾಷ್ಟ್ರ ಎಲ್ಲ ವೈರಲ್ ಆಗ್ತಾರೆ. ಅದು ಆದ್ಮೇಲೆ ಭಾರತ ದೇಶದಲ್ಲಿ ಇದ್ದ ಅನೇಕ ಮುಸ್ಲಿಂ ಬೇರೆ ಬೇರೆ ರಾಜ್ಯಗಳು ಒಂದಾಗಿ ಶಿವಾಜಿ ಮೇಲೆ ಯುದ್ಧ ಮಾಡಕ್ಕೆ ಬರ್ತವೆ. ಆದ್ರೆ ಶಿವಾಜಿ ಸೈನ್ಯ ಮುಂದೆ ಅವು ನಿಲ್ಲಕ್ಕಾಗಲ್ಲ. ಈ ಗೆಲುವು ನೋಡಿ ಮೊಘಲ್ ರಾಜ್ಯ ಸಾಮ್ರಾಟ ಆದ ಔರಂಗಜೇಬ್ ಕೂಡ ಭಯ ಬೀಳ್ತಾರೆ. ಶಿವಾಜಿ ಯುದ್ಧದಲ್ಲಿ ಅಲ್ಲದೆ ಅವರ ರಾಜ್ಯ ಪ್ರಜೆಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತ ಇರ್ತಾರೆ. ಯುದ್ಧ ಗೆಲ್ಲಕ್ಕೆ ಆಗ್ಲಿಲ್ಲ ಅಂತ ಗೊತ್ತಾದ್ರೆ ಅವರ ಸೈನ್ಯ ಹೆಂಗ ಕಾಪಾಡ್ಕೋಬೇಕಂಬುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಶಿವಾಜಿ ಅವರ ತಂದೆ ಮಾಡಿರೋ 10,000 ಸೈನ್ಯನ 100,000 ಇನ್ಕ್ರೀಸ್ ಮಾಡ್ತಾರೆ. ಹಿಂಗೆ ವರ್ಷಗೆ ಎಷ್ಟೋ ರಾಜ್ಯಗಳನ್ನ ಗೆದ್ದು ಮರಾಠ ಜಂಡನ ಎಗರಾಗ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿರೋ ಮೊಘಲ್ ಚಕ್ರವರ್ತಿ ಆದ ಔರಂಗಜೇಬ್ ದಕ್ಷಿಣ ಭಾರತ ದೇಶ ಎಲ್ಲ ಧ್ವಂಸ ಮಾಡಿ ಶಿವಾಜಿನ ಸೋಲಿಸಬೇಕಂತ 100,000 ಬಾರಿ ಸೈನ್ಯನ ಕಳಿಸ್ತಾರೆ. ಆ ಸೈನ್ಯ ನೋಡಿ ಶಿವಾಜಿ ಸೋಲನ್ನು ಒಪ್ಪಿಕೊಳ್ಳಬೇಕಾಗುತ್ತೆ. ಶಿವಾಜಿ ಸೋತಿರೋ ಕಾರಣಕ್ಕೆ ಪುಣೆ ಬಿಟ್ಟು ಹೊರಗಡೆ ಹೋಗ್ಬೇಕಾಗುತ್ತೆ. ಶಿವಾಜಿ ಕಟ್ಟಿರೋ ಕೋಟೆಗಳನ್ನು ಮೊಘಲ್ ಮಂತ್ರಿಗಳು ಪರಿಪಾಲನೆ ಮಾಡ್ತಾ ಇರ್ತಾರೆ. ಇದು ಆದ್ಮೇಲೆ ಸತತ 3 ವರ್ಷ ಶಿವಾಜಿ ಸೈಲೆಂಟ್ ಆಗಿ ಇದ್ದು 1663 ಏಪ್ರಿಲ್ ಅಲ್ಲಿ ಪುಣೆಯಲ್ಲಿ ಒಂದು ಮದುವೆ ಆಗುತ್ತೆ. ಆ ಮದುವೆಗೆ ಶಿವಾಜಿ ಬೇರೆ ವೇಷ ಹಾಕೊಂಡು ಶಿವಾಜಿ ಕಟ್ಟಿರೋ ಕೋಟೆ ಒಳಗೆ ಹೋಗ್ತಾರೆ. ಆ ಕೋಟೆ ಶಿವಾಜಿಗೆ ಗೊತ್ತಿರೋದ್ರಿಂದ ಈಸಿಯಾಗಿ ಆ ಮಂತ್ರಿ ಎಲ್ಲಿದಾನಂತ ಕಂಡುಹಿಡಿತಾರೆ. ಆ ಮಂತ್ರಿ ಕೈ ಕಟ್ ಮಾಡಿ ಆ ಪುಣೆ ಸಾಮ್ರಾಜ್ಯನ ಶಿವಾಜಿ ಕೈಗೆ ತಗೊಂತಾರೆ. ಅಷ್ಟೊತ್ತಿಗಾಗಲೇ ಭಾರತ ದೇಶದಲ್ಲಿ ಮೊಘಲ್ ರಾಜ್ಯ ಜಾಸ್ತಿ ಬೆಳೆದಿರುತ್ತೆ. ಆ ಮೊಘಲ್ ಸಾಮ್ರಾಜ್ಯ ಎಲ್ಲ ಔರಂಗಜೇಬ್ ಪರಿಪಾಲನೆ ಮಾಡ್ತಾ ಇರ್ತಾರೆ. ಅವಾಗ ಔರಂಗಜೇಬ್ ಶಿವಾಜಿನ ಸೋಲಿಸ್ಬೇಕಂತ ಭಾರಿ ಸೈನ್ಯನ ಕಳಿಸ್ತಾರೆ. ಅದರಿಂದ ಶಿವಾಜಿ ಮತ್ತೆ ಸೋಲ್ಬೇಕಾಗುತ್ತೆ. ಅವಾಗ ಒಂದಷ್ಟು ವರ್ಷ ಔರಂಗಜೇಬ್ ಕೆಳಗೆ ಶಿವಾಜಿ ಮೊಘಲ್ ಸೈನ್ಯಾಧಿಪತಿಯಾಗಿ ಕೆಲಸ ಮಾಡಬೇಕಾಗುತ್ತೆ. ಔರಂಗಜೇಬ್ಗೆ ಗೊತ್ತು ಶಿವಾಜಿ ಹಿಂಗೆ ಬಿಟ್ರೆ ಯಾವತ್ತಾದ್ರೂ ನಮ್ಮನ್ನ ಎದುರಾಕೆಂತಾನೆ ಅಂತ. ಅದರಿಂದ ಶಿವಾಜಿನ ಸಾಯಿಸೋದಕ್ಕೆ ನೋಡ್ತಾರೆ. ಅಕಸ್ಮಾತ್ ಶಿವಾಜಿ ಸುತ್ತೋದ್ರೆ ಮರಾಠ ಸೈನ್ಯ ಎಲ್ಲ ನಮ್ಮನ್ನ ಎದುರಾಕೆಂತೈತೆ ಅಂತ ಶಿವಾಜಿನ ಸಾಯಿಸ್ದಂಗೆ ಒಂದು ರೂಮಲ್ಲಿ ಕೂಡಿ ಹಾಕ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಆ ರೂಮಿಂದ ಕೆಲಸ ಮಾಡೋರಂಗೆ ವೇಷ ಹಾಕೊಂಡು ಒಂದು ಹಣ್ಣಿನ ಬುಟ್ಟಿಯಲ್ಲಿ ಹೊರಗೆ ಬರ್ತಾರೆ. ಮತ್ತೆ ಪುಣೆಗೆ ಹೋಗ್ತಾರೆ. ಅಷ್ಟೊತ್ತಿಗಾಗಲೇ ಶಿವಾಜಿ ಸೇನೆಯೆಲ್ಲ ಹಾಳಾಗಿರುತ್ತೆ.
ಮೆಲ್ಮೆಲ್ಲುಕ್ಕೆ ಸಣ್ಣ ಸಣ್ಣ ರಾಜ್ಯಗಳನ್ನ ಸೋಲಿಸಿ ಶಿವಾಜಿ ಸೈನ್ಯಕ್ಕೆ ಸೇರಿಸ್ತಾರೆ. ಆವಾಗ 100,00,000 ಅಶ್ವ ಗಜ ಸೈನ್ಯನ ರೆಡಿ ಮಾಡ್ತಾರೆ. ಅವಾಗ ನೌಕಾ ಸೈನ್ಯ ಕೂಡ ಶಿವಾಜಿ ಪರಿಚಯ ಮಾಡ್ತಾರೆ. ಅವಾಗ ಭಾರತ ದೇಶನೆಲ್ಲ ಪರಿಪಾಲನೆ ಮಾಡ್ತಿರೋ ಮೊಘಲ್ ಸಾಮ್ರಾಜ್ಯನ ಸ್ವಸ್ವಲ್ಪನೆ ಆಕ್ರಮಣ ಮಾಡ್ತಾ, ಯಾವಾಗ ಮೊಘಲ್ ಸಾಮ್ರಾಜ್ಯ ಸೈನ್ಯ ಕಮ್ಮಿ ಆಗುತ್ತೋ ಶಿವಾಜಿ ಸೈನ್ಯದಿಂದ ಆ ಮೊಘಲ್ ಸಾಮ್ರಾಜ್ಯನ ಒಂದೇ ಬಟ್ಟು ಆಕ್ರಮಣ ಮಾಡ್ತಾರೆ. ಆವಾಗ ಭಾರತ ದೇಶದಲ್ಲಿ ಶಿವಾಜಿನ ಎದುರಾಕೆ ಯಾರ ರಾಜ್ಯನೂ ಇರಲಿಲ್ಲ. ಆವಾಗ ಶಿವಾಜಿ ಭಾರತ ದೇಶದ ಸುಲ್ತಾನನಾಗಿರ್ತಾರೆ. ಅವರು ಮಾಡಿದ ಸಾಹಸ, ಅವರ ನೈಪುಣ್ಯ, ಅವರ ಧೈರ್ಯನ ನೋಡಿ ಭಾರತ ದೇಶದಲ್ಲಿ ಕ್ಷತ್ರಿಯ ರಾಜ್ಯಕ್ಕೆ ಅಧಿಪತಿಯಾಗಿ ಮಾಡಿ ಛತ್ರಪತಿ ಅಂತ ಬಿರುದು ಕೊಡ್ತಾರೆ. ಅವಾಗಿಂದ ಶಿವಾಜಿ ಛತ್ರಪತಿ ಶಿವಾಜಿಯಾಗಿ ಶಾಶ್ವತವಾಗಿ ಭಾರತ ಜನರ ಮಧ್ಯೆ ನಿಂತು ಹೋಗ್ತಾರೆ. ಇದೆಲ್ಲ ಆದಮೇಲೆ 1680 April 3 ಶಿವಾಜಿಗೆ ತೀವ್ರವಾದ ಜ್ವರ ಬಂದು ಪ್ರಾಣ ಬಿಡ್ತಾರೆ. ಅಷ್ಟೊತ್ತಿಗಾಗಲೇ ಶಿವಾಜಿ ಸೈನ್ಯನ ಯಾವುದೇ ರಾಜ ಇಲ್ದಂಗೆ ಅವರ ಸಾಮ್ರಾಜ್ಯನ ಹೆಂಗೆ ಕಾಪಾಡ್ಕೋಬೇಕು, ಹೆಂಗೆ ರಕ್ಷಣೆ ಮಾಡಬೇಕು, ಹೆಂಗೆ ಪರಿಪಾಲನೆ ಮಾಡಬೇಕಂತ ಪ್ರಪಂಚದಲ್ಲಿ ಎಲ್ಲೂ ಇಲ್ಲಂತಹ ನಾವಿ, ಅಶ್ವ, ಗಜ ಎಲ್ಲ ಸೈನ್ಯನ ಸಿದ್ಧ ಮಾಡಿರ್ತಾರೆ. ಛತ್ರಪತಿ ಶಿವಾಜಿ ಪರಿಪಾಲನೆಯಲ್ಲಿ ಎಷ್ಟೋ ಹಿಂದೂ ದೇವಾಲಯಗಳನ್ನ ಕಟ್ಟಿಸಿ ಹಿಂದೂ ಮತಕ್ಕೆ ಪ್ರಾಣ ನೀಡ್ತಾರೆ. ಛತ್ರಪತಿ ಶಿವಾಜಿ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೋ ಕಾಮೆಂಟ್ ಮಾಡಿ. ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.